ರಾಜಾಜಿನಗರದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಜಿ ಪದ್ಮಾವತಿಯವರು, ಹಾಗೆ ನನ್ನ ಸ್ನೇಹಿತರಾದಂಥ ರಾಧಾಕೃಷ್ಣ ಅವರು, ಕಾಂಗ್ರೆಸ್ನ ಮುಖಂಡರು, ಮತ್ತು ನನ್ನ ಬ್ಲ್ಯಾಕ್ ವಾರ್ಡ್ನ ಎಲ್ಲ ಪದಾಧಿಕಾರಿಗಳು, ವಾರ್ಡ್ ಪ್ರೆಸಿಡೆಂಟ್ಸು, ಹಾಗೆ ಕಾರ್ಯಕರ್ತರು ಬೆಳಗ್ಗೆಯಿಂದ ಎಲ್ಲರೂ ಬಂದು ವಿಶ್ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಾ, ಅವರೆಲ್ಲ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಋಣಿಯಾಗಿರ್ತೀನಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಏನು ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋತಾ ಇದ್ದೀವಿ, ಅದು ಒಂದು ಸಾರ್ವಜನಿಕವಾಗಿರಬೇಕು, ಆಗುವಂಥ ಎಲ್ಲ ದುಂದು ವೆಚ್ಚಗಳು ಕೂಡ ಅನುಕೂಲ ಇಲ್ಲದೇ ಇರೋವಂಥವರಿಗೆ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಮೆಗಾ ಮೆಡಿಕಲ್ ಕ್ಯಾಂಪ್ ಅಂತ ಮಾಡಿದ್ವಿ. ಒಂದು ರಕ್ತ ಪರೀಕ್ಷೆ ಇರ್ಬೋದು, ಕಣ್ಣಿನ ಪರೀಕ್ಷೆ ಇರ್ಬೋದು, BMI ಇರ್ಬೋದು, FBBS, BBBS ಇರ್ಬೋದು, ಆಸ್ತಮಾ ರೋಗಗಳಿಗೆ, ಮತ್ತು ಬ್ಲಡ್ ಡೊನೇಷನ್ ಲಯನ್ ಕ್ಲಬ್ಸ್ ಜೊತೆಯಲ್ಲಿ ಕಂಬೈನ್ ಮಾಡಿಕೊಂಡು ಮಾಡ್ತಾಯಿದ್ವಿ. ಕಾರಣಾಂತರಗಳಿಂದ ಇವತ್ತಿನ ರಾಜಕೀಯ ಏರುಪೇರುಗಳ ಅಂತರದಲ್ಲಿ ಏನು Section 144 ಇಂಪೋಸ್ ಆಯಿತು, ಅದರಿಂದ ಎರಡು ದಿನ ನಾವು ಮುಂದಕ್ಕೆ ಹಾಕ್ಕೊಂಡಿದ್ದೀವಿ. ಆ ಮುಂದೆ ಹಾಕ್ಕೊಂಡಿರೋ ಕಾರ್ಯಕ್ರಮನ ಅದೇ 27 ಮಾಡ್ತಾಯಿದ್ವಿ. ಅಲ್ಲಿ ಒಂದು 600 ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಕೊಡ್ತಾಯಿದ್ವಿ, ಒಂದು 250 ಸೀರೆಗಳನ್ನು ಕೊಡ್ತಾಯಿದ್ವಿ, ಹಾಗೆ ಒಂದು 100 ಮೆಡಿಕಲ್ ಫಸ್ಟ್ ಏಡ್ ಕಿಟ್ಟನ್ನು ಕೊಡ್ತಾಯಿದ್ವಿ. ಈ ಮನೆಯಲ್ಲಿ ಏನಾದರೂ ಅವರು ಹೇಟ್ ಮಾಡಿಕೊಂಡ್ರೆ, ಕೈ ಕುಯ್ಕೊಂಡ್ರೆ, ಸುಟ್ಕೊಂಡ್ರೆ, ಏನಾದರೂ ತೊಂದರೆ ಆದವಾಗ ಅವ್ರಿಗೆ ಬೇಕಾಗುವಂಥ ಬ್ಯಾಂಡೇಜಸ್ ಇರ್ಬೋದು, ಮೆಡಿಷನ್ ವಿತ್ ಮೆಡಿಷನ್ ಫಸ್ಟ್ ಏಡ್ ಕಿಟ್ಟನ್ನು ಒಂದು 100 ಫ್ಯಾಮಿಲಿಗೆ ಕೊಡ್ತಾಯಿದ್ವಿ. ಹಾಗೆಯೇ ಒಂದು 20 ಬಡ ಮಧುಮೇಹಿ ರೋಗಿಗಳು, ಯಾರು ಇನ್ ಟೈಮಲ್ಲಿ ಹೋಗಿ ಶುಗರ್ ಟೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗದೆ, ಅವ್ರಿಗೆ ಗೊತ್ತಾಗದೆ ಏರುಪೇರು ಆಗ್ತಾಯಿರುತ್ತೆ, ಅಂಥವ್ರು ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ ಒಂದು ಮೆಷಿನ್ ಕೊಡ್ತಾಯಿದ್ವಿ. ಅದ್ರ ಜೊತೆಯಲ್ಲಿ ತುಂಬ ಏಜ್ ಆಗಿರೋವಂಥವ್ರು, ಮಂಡಿ ನೋವು, ತಲೆನೋವು, ಹಳೇ ನೋವುಗಳಿಗೆ ಹೆಲ್ಪ್ ಆಗೋದಕ್ಕೆ ಒಂದು ಎಲೆಕ್ಟ್ರೋ ಜೆಲ್ ಅಂತೇಳಿ ಒಂದು ಹೊಸ ಹಾಟ್ ಬ್ಯಾಗ್ ಬಂದಿದೆ. 5 ನೀವು ಚಾರ್ಜ್ ಮಾಡಿದ್ರೆ 5 ಕಾಲ ಅದು ಬಿಸಿ ಇರೋವಂಥ ಬ್ಯಾಗು, ಅದನ್ನು ಒಂದು 20 ಪ್ರಾರಂಭಿಕವಾಗಿ ಕೊಡ್ತಾಯಿದ್ದೀವಿ. ರಿಸಲ್ಟ್ಸ್ ಚೆನ್ನಾಗಿ ಬಂದು, ಬೇಡಿಕೆ ಚೆನ್ನಾಗಿ ಬಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಅಪ್ಪಲ್ ನಾಗರಾಜು ಜನಸೇವಾ ಟ್ರಸ್ಟ್ ವತಿಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ. ಇದು ಈ 27 ತಾವು ಮೀಡಿಯಾದವರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ರೀತಿ ಪ್ರಚಾರ ಕೊಟ್ಟು ಇನ್ನೂ ಹೆಚ್ಚಿನ ಜನಗಳಿಗೆ ಮುಟ್ಟೋ ರೀತಿಯಲ್ಲಿ ನಮಗೆ ಸಹಕರಿಸಬೇಕು ಅಂತ ಕೇಳಿಕೊಂಡು ನಿಮ್ಮೆಲ್ಲರಿಗೂ ಒಂದು ಧನ್ಯವಾದ. ಒಂದು ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ನಮ್ಮ ಮಾಜಿ ಮೇಯರ್ ಮತ್ತು ನಮ್ಮ ರಾಜಾಜಿನಗರದ ಅಧಿನಾಯಕರಾದಂಥ ಜಿ ಪದ್ಮಾವತಿಯವರಿಗೊಂದು ನನ್ನ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ಒಂದು ಶುಭ ಕೋರಿದ್ದಾರೆ. ಅವರಿಗೂ ಕೂಡ ನನ್ನ ಎಲ್ಲ ಸ್ನೇಹಿತರು ಕೂಡ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತು ನಮ್ಮ ಕಾಂಗ್ರೆಸ್ ಮುಖಂಡರು, ನಮ್ಮ ಬ್ಲಾಕ್ ಅಧ್ಯಕ್ಷರು, ವಿಚಾರವಾದಿಗಳು, ಬಹಳಷ್ಟು ಬುದ್ಧಿಜೀವಿ, ವಾಕ್ಚಾತುರ್ಯ ಇರ್ತಕ್ಕಂಥವರು ಸನ್ಮಾನ್ಯ ನಾಗರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮೊದಲನೇದಾಗಿ, ಎರಡನೇದಾಗಿ, ಈ ದಿನ ಅವರು ಹುಟ್ಟುಹಬ್ಬ ಆಚರಣೆ ಮಾಡೋದು ಒಂದು ಮಾನವನ ಸೇವೆನೇ, ಮಾನವನ ಸೇವೆ ಅನ್ನೋ ಒಂದು ಭಾವದಲ್ಲಿ ಬಹಳ ಅರ್ಥಪೂರ್ಣವಾಗಿ ಮೆಗಾ ಮೆಡಿಕಲ್ ಕ್ಯಾಂಪ್ನ ಅರೇಂಜ್ ಮಾಡಿದರು. 1000 ಜನಕ್ಕೆ ಇವತ್ತು ಉಚಿತವಾಗಿ ಅನೇಕ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುವಂಥ ಒಂದು ವ್ಯವಸ್ಥೆಗಳನ್ನು ಭಾಳ ಚೆನ್ನಾಗಿ ಮೆಗಾ ಕ್ಯಾಂಪ್ನ ಮಾಡಿದರು. ಈ 144 ಸೆಕ್ಷನ್ ಬಂದಿದ್ದರಿಂದ ಅದು ಶನಿವಾರಕ್ಕೆ ಮುಂದೂಡಲಾಯಿತು. ಹಾಗಾಗಿ ಬರ್ತ್ಡೇನ ಬಹಳ ಸಿಂಪಲ್ಲಾಗಿ ಎಲ್ಲರೂ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಎಲ್ಲರೂ ಕೂಡ ನಾವೆಲ್ಲ ವಿಶ್ ಮಾಡಲಿಕ್ಕೆ ಬಂದಿದ್ದೀವಿ. ಭಗವಂತ ಅವ್ರಿಗೆ ಆಯುಷ್ಯ ಕೊಡಲಿ, ಆರೋಗ್ಯ ಕೊಡಲಿ, ಅಧಿಕಾರ ಕೊಡಲಿ ಅಂತೇಳಿ ಆಶಿಸ್ತಾ ಇದ್ದೀವಿ.